ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಇದೀಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ನೌಕರರಿಗೆ ಕಿರುಕುಳ ನೀಡಿದರೆ ಅದನ್ನ ಸಹಿಸುವುದಿಲ್ಲ, ಇದೇ ಮುಂದುವರೆದರೆ ಬೀದಿಗಳಿದು ಪ್ರತಿಭಟನೆ ಮಾಡಲಾಗುವುದು ಅಂತ ತುಮಕೂರಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಾಗೃತಿ ಸಂಘದ ಅಧ್ಯಕ್ಷ ಡಾಕ್ಟರ್ ಆಲ್ನೂರು ಲೇಪಾಕ್ಷಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ಸರ್ಕಾರಿ ನೌಕರರಿಗೆ ಕಿರುಕುಳ ಹಾಗೂ ನಿರ್ಲಕ್ಷ್ಯ ಧೋರಣೆ ಮಾಡಿದರೆ ಸರ್ಕಾರದ ವಿರುದ್ಧ ಬೀದಿಗಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಜಾಗೃತಿ ಮಹಾಸಂಘದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಎಚ್ಚರಿಕೆ ನೀಡಿದರು. ವೀರಶೈವ ಲಿಂಗಾಯತ ಸರ್ಕಾರಿ ನೌಕರರಿಗೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಕಿರುಕುಳ ನೀಡುತ್ತಿರುವ ಬಗ್ಗೆ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನೀಡಿದ ಹೇಳಿಕೆ ಎಲ್ಲರನ್ನು ದಿಗ್ಭ್ರಮೆಗೊಳಿಸಿದ್ದು ಸಭಾದ ಅಧ್ಯಕ್ಷರ ಹೇಳಿಕೆಯನ್ನು ಬೆಂಬಲಿಸುವುದಾಗಿ ಹಾಲನೂರು ಲೇಪಾಕ್ಷಿರವರು ತಿಳಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಜಾಗೃತ ಮಹಾಸಂಘ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪ ಏನು ಮೊನ್ನೆ ರೀಸೆಂಟ್ ಆಗಿ ಸರ್ಕಾರಿ ನೌಕರರಿಗೆ ನೆಮ್ಮದಿಯಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಕಿರುಕುಳ ಇದೆ ಅನ್ನೋದನ್ನು ನಿಜವಾಗ್ಲೂ ಕೂಡ ಸ್ವಾಗತ ಮಾಡ್ತೇನೆ. ಈಗಲಾದರೂ ಮಹಾಸಭಾದ ಅಧ್ಯಕ್ಷರಾಗಿ ಇಂತಹ ಒಂದು ದಿಟ್ಟತನದ ಹೇಳಿಕೆ ಕೊಟ್ಟರಲ್ಲ ಅನ್ನೋದೇ ಒಂದು ಸಂತೋಷದ ಗತಿ. ನಾನು ಹೇಳೋದು ಇಷ್ಟೇ, ಇತ್ತೀಚೆಗೆ ನಮ್ಮ ಸಮಾಜದ ನೌಕರರಿಗೆ ಆಯಕಟ್ಟಿನ ಸ್ಥಳಗಳಲ್ಲಿರ್ತಕ್ಕಂಥದ್ದನ್ನು ತೆಗೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ನಮ್ಮ ಸಮಾಜದ ನೌಕರರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ನೇರವಾದ ಮಾಹಿತಿ ನಮಗೆ ತರ್ತೀವಿ. ಸ್ವಾಮಿ ಸಿದ್ದರಾಮಯ್ಯವರೇ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ 39 ಜನ MLAರನ್ನು ಗೆಲ್ಲಿಸಿದೆ ನಮ್ಮ ಸಮಾಜ. ನಮ್ಮ ಸಮಾಜದಿಂದ ಅಧಿಕಾರದಲ್ಲಿದ್ದೀರಿ ಅನ್ನೋದನ್ನು ಮರಿಬೇಡಿ. ಹಾಗಾಗಿ ಯಾವತ್ತೂ ಕೂಡ ನೀವು ಈ ರೀತಿ ಆಗ್ತಕ್ಕಂಥ ಅನ್ಯಾಯವನ್ನು ನೀವು ಸರಿಪಡಿಸಬೇಕು ಮುಖ್ಯಮಂತ್ರಿಗಳಾದರು. ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಮಾನ್ಯ ಯಡಿಯೂರಪ್ಪ ಅರ್ಪಿಡಲ್ಲಿ ವೀರಶೈವ ಏನು ಪ್ರಾಧಿಕಾರಕ್ಕೆ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದರು. ರಾಜ್ಯದಲ್ಲಿ 2.5 ಕೋಟಿ ಇರತಕ್ಕಂಥ ಜನಸಂಖ್ಯೆಗೆ ನೀವು ಬರೀ 60 ಕೋಟಿ ಕೊಟ್ಟಿದ್ದರಲ್ಲ, ಇದು ಯಾವ ನ್ಯಾಯ? ಇದು ನಿಮ್ಮ ಮನಸ್ಸಿಗೆ ಸಮಾಧಾನನ? ಒಂದು ಸಾರಿ ಯೋಚನೆ ಮಾಡಿ. ನಮ್ಮಲ್ಲೂ 65% ಬಡವರಿದ್ದಾರೆ ಅನ್ನೋದನ್ನು ಮರಿಬೇಡಿ. ನೀವು ಇದನ್ನು ನೀವು ತಕ್ಷಣವೇ ಅನೌನ್ಸ್ ಮಾಡಿ, ಒಂದು 150 ಕೋಟಿ ಬಿಡುಗಡೆ ಮಾಡಬೇಕು ಅಂತ ನನ್ನ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ಏನು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನೌಕರರು ಭಾಳ ದೂರುಗಳು ಬರ್ತಾ ಇದ್ದಾವೆ ರಾಜ್ಯಾದ್ಯಂತ. ದಯಮಾಡಿ ತಾವು ಅಹಿಂದ ನಾಯಕರಾಗಿರ್ಬೋದು, ಅಹಿಂದವ್ರನ್ನ ನೀವು ಬೆಂಬಲಿಸಿ ಅವ್ರಿಗೆ ಬೆಳೆಸಿ. ಹಾಗೆಯೇ ನಮ್ಮ ಸಮಾಜದವರು ಕೂಡ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನೀವು ಸರಿಪಡಿಸ್ತೀರಂತ ಈ ಮೂಲಕ ನಾನು ಒತ್ತಾಯ ಮಾಡಿ, ಇದನ್ನೇನಾದರೂ ನೀವು ನೆಗ್ಲಿಜೆನ್ಸಿ ತೋರಿಸಿದ್ರೆ ಬೀದಿಗಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಗೆ ತಾವು ತಂದುಕೊಡಬಾರ್ದು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತುಮಕೂರು ನಗರದ ಉಪ್ಪಾರಳ್ಳಿ ಕೆರೆ ಆವರಣದಲ್ಲಿ ನಮ್ಮೂರು ನಮ್ಮ ಕೆರೆ ಎಂಬ ಕೆರೆ ಪುನಶ್ಚೇತನ ಕಾರ್ಯಕ್ರಮವನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟನೆ ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಉಪ್ಪಾರಳ್ಳಿ ಕೆರೆ ಅಭಿವೃದ್ಧಿ ಸಮಿತಿ ಆಶ್ರಯದಲ್ಲಿ ನಗರದ ಉಪ್ಪಾರಳ್ಳಿ ಕೆರೆ ಆವರಣದಲ್ಲಿ ಬುಧವಾರ ನಡೆದ ನಮ್ಮೂರು ನಮ್ಮ ಕೆರೆ ಎಂಬ ಪುನಶ್ಚೇತನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವರು, ತಮ್ಮೂರಿನ ಕೆರೆ ಉಳಿಸಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸಿ ಅವರು ಸಹ ಭಾಗವಹಿಸುವಿಕೆಯಿಂದ ಕೆರೆಗಳ ಪುನಶ್ಚೇತನ ಮಾಡಿ ಸಂರಕ್ಷಣೆ ಮಾಡುವ ಧರ್ಮಸ್ಥಳ ಸಂಸ್ಥೆಯ ಸೇವೆ ಶ್ಲಾಘನೀಯ ಎಂದರು. ಅನೇಕ ಯೋಜನೆಗಳನ್ನು ಅವರು ಹಾಕೊಂಡಿದ್ದಾರೆ. ಕುಡಿಯೋದಕ್ಕೆ ಅಡಿಕ್ಟ್ ಆಗಿದ್ರೆ ಅವರ ಕುಟುಂಬ ಹಾಳಾಗಿ ಹೋಗ್ತದೆ, ಅವರ ಮಕ್ಕಳು ಬೀದಿ ಪಾಲಾಗ್ತಾರೆ. ಹಾಗಾಗಿ ಅದನ್ನ ನಿಲ್ಲಿಸಬೇಕು ಅಂತೇಳಿ ಸರ್ವ ಪ್ರಯತ್ನವನ್ನು ಮಾಡಿ ಅದನ್ನ ನಿಲ್ಲಿಸುವಂತ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಲಕ್ಷಾಂತರ ಜನರನ್ನ ಕುಡಿಯೋದನ್ನು ಬಿಟ್ಬಿಟ್ಟಿದ್ದಾರೆ. ನಮ್ಗೆ ಎಕ್ಸೈಸ್ ಕಡಿಮೆ ಆಗಿದೆ. ಎಂತಹ ಸಮಾಜದಲ್ಲಿ ಆಗುವಂತ ಈ ಘಟನೆಗಳನ್ನ ನಿಲ್ಲಿಸೋದಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ ಅದು ಜನಮನ್ನಣೆಯನ್ನ ಗಳಿಸಿರ್ತಕ್ಕಂಥದ್ದು. ನಾನು ಹೇಳಿದ್ರೆ ಆಗೋದಿಲ್ಲ, ಜನಮನ್ನಣೆಯನ್ನ ಗಳಿಸಿರ್ತಕ್ಕಂತ ಕಾರ್ಯಕ್ರಮ. ಬಹಳ ಜನ ಆ ಕುಡಿಯೋದನ್ನ ಬಿಟ್ಟು ಸಂಸಾರವನ್ನ ಸಾಕೊಂಡು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ದೊಡ್ಡವರನ್ನಾಗಿ ಸತ್ಪ್ರಜೆಗಳನ್ನ ಅಂತಹದೇ ಮತ್ತೊಂದು ಕಾರ್ಯಕ್ರಮ. ಇವತ್ತು ಈ ಕೆರೆಗಳನ್ನ ರಕ್ಷಣೆ ಮಾಡುವಂತ ಸಂರಕ್ಷಣೆ ಮಾಡುವಂತ ಕಾರ್ಯಕ್ರಮ.
ಶಾಸಕ ಜಿ ಬಿ ಜ್ಯೋತಿ ಗಣೇಶ್ ಮಾತನಾಡಿ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಕ್ರಾಂತಿಕಾರಕ ಕೆಲಸಗಳಾಗುತ್ತಿವೆ. ಲಕ್ಷಾಂತರ ಮಹಿಳೆಯರಿಗೆ ಕಿರುಸಾಲ ನೀಡಿ ಅವರು ಆರ್ಥಿಕ ಚಟುವಟಿಕೆ ನಡೆಸಿ ಸ್ವಾವಲಂಬಿಯಾಗಿ ಬಾಳಲು ಸಹಕಾರ ನೀಡುತ್ತಿದೆ. ದೇವಸ್ಥಾನಗಳ ಜೀರ್ಣೋದ್ಧಾರ, ಕೆರೆಗಳ ಪುನಶ್ಚೇತನಕ್ಕೆ ಒತ್ತು ನೀಡುತ್ತಾ ನಮ್ಮ ಸಂಸ್ಕೃತಿ ಜೀವನ ಕ್ರಮದ ಉಳಿಸಿ ಬೆಳೆಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು. ವಿಶೇಷವಾಗಿ ಕೆರೆ ನೀರು ಉಳಿಸ್ಕೋಬೇಕು ಅಂತ ಇಷ್ಟಪಡ್ತೀನಿ. ಆ ವಿಷಯಕ್ಕೆ ಶೀನಪ್ಪ ಅವರು ಮಾತಾಡೋದನ್ನ ಮಾತಾಡಬೇಕು. ಸನ್ಮಾನ್ಯ ಮೊಳಿದಾರರು ಕೂಡ ಮರೆತುಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮೊಳಿದಪ್ಪನವರ ಹೇಳಿದ್ದಾರೆ, ಶೀನಪ್ಪ ಪ್ರಾಸ್ತಾವಿಕ ನೋಡಿ ಹೇಳುದು. ಅದಕ್ಕೆ ಪರಮೇಶ್ ಅವರು ಹೇಳುದು ಏನಾಕಾರ ಆಲ್ಟರ್ನೇಟಿವ್ ಆಗಿ ಮಾಡಿದ್ರೆ ಅದು ಧರ್ಮಾಭಿವೃದ್ಧಿ ಸಂಘ. ಅದು ನಮ್ಮ ಭಾಷೆಯಲ್ಲಿ ನಾನು ಬಂದು ಹೇಳಿದೆ, ಬೇರೆ ಗ್ರಾಮಲ್ಲಿ ಬೀಸಿದಾಗ ಈಗ ನಾಟಿ ಆಗ ದಾಶನ ಮಾಡೋದಕ್ಕೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಯಾವ ರೀತಿ ದೊಡ್ಡ ಮಟ್ಟ ಕ್ರಾಂತಿಕಾರಿ ಕೆಲಸ ಮಾಡಿದ್ರೆ ಮುಖ್ಯ ಹೋಗಿ ಅಂದ್ರೆ ಸುಮಾರು 60 ಜನ ರಾಜ್ಯದ 20 ಲಕ್ಷಕ್ಕಿಂತ ಜಾಸ್ತಿ ಮತ್ತು 99% ಇವತ್ತು ಸಹ ಏನೇನು ಸ್ಕೀಮ್ ಇಟ್ಟಿದೆ ಉದ್ದೇಶ ಕೂಡ ಆವಾಗ ಸ್ವಾವಲಂಬಿಗಳಾಗಿ ಸಮಾಜದ ಮುಖಕ್ಕೆ ಬರಬೇಕು. ಲೋನ್ ಕೊಡ್ತೀವಿ ರಾಜಕೀಯದವರು, ಒಬ್ರು ವಾಪಸ್ ಕಟ್ಟಲ್ಲ. ಆದ್ರೆ ಇವರು ಲೋನು ಕೊಡ್ತಾರೆ, ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡ್ತಾರೆ, ಎಂಟರ್ಪ್ರಿನರ್ ಮಾಡ್ತಾರೆ. 10,000 25,000 ಇಂದ ಶುರು ಮಾಡಿದಂತ ಲೋನ್ಗಳು 50 ಲಕ್ಷ 1 ಕೋಟಿವರೆಗೂ ತಗೊಂಡು ಇವತ್ತು ಅವರು 100 ಜನಕ್ಕೆ ಉದ್ಯೋಗ ಕೊಡುವಂತ ಕೆಲಸ ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದಿಂದ ಆಗಿದೆ. ಆದ್ರಿಂದ ಇವತ್ತು ಏನಾರ ದೇಶ ಕಟ್ಟದ್ರಲ್ಲಿ ಇವತ್ತು ಒಂದು ಎನ್ ಜಿ ಒ ಆಗಿ ಏನಾರ ಒಂದು ದೊಡ್ಡ ಮಟ್ಟದ ಕೆಲಸ ಮಾಡ್ತಿದೆ ಅಂದ್ರೆ ಇದು ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಒಂದು ನೇತೃತ್ವದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದನ್ನ ರೆಪ್ಲಿಕೇಟ್ ಥ್ರೂ ಔಟ್ ಇಂಡಿಯಾ ಮಾಡಬೇಕು ಅಂತ ಪಿ ಎಂ ಆಫೀಸಿನ ಕೂಡ ಇದನ್ನ ಸ್ಟಡಿ ಮಾಡೋದನ್ನು ಕೂಡ ನಮ್ಗೆ ಪೂಜ್ಯರು ಮತ್ತು ಅವರ ಸಾಮರ್ಥ್ಯಗಳು ನಮ್ಗೆ ಹೇಳಿರೋದುಂಟು. ಗಣೇಶ್ ಕಾಣಿಕ್ ಅವರು ಒಂದ್ಸರಿ ಕ್ಯಾಪ್ಟನ್ ಗಣೇಶ್ ಕಾಣಿಕ್ ಅವ್ರು ಹೇಳಿದ್ರು, ಅದನ್ನ ಅನುಭವ ಸ್ವತಃ ತುಮಕೂರಿನ ಮಾಡಿದ್ರು. ಇಲ್ಲಿ ತುಮಕೂರಿನಲ್ಲಿ 2018 ಗೆದ್ದಾಗ ಕಾರ್ಯಕ್ರಮದಲ್ಲಿ ನಗರಪಾಲಿಕೆ ಮೇಯರ್ ಪ್ರಭಾವತಿ ಸುದೀಶ್ವರ್, ಪಾಲಿಕೆ ಸದಸ್ಯರಾದ ಮುಜೀದಾ ಖಾನ ಮತ್ತಿತರರು ಭಾಗವಹಿಸಿದ್ರು. ಸಾಮಾಜಿಕ ಕಳಕಳಿ ಬದ್ಧತೆಯನ್ನು ಒತ್ತು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಜನಾಗ್ರಹ ಚಳವಳಿ ಅಕ್ಟೋಬರ್ 7 ಪ್ರತಿಭಟನೆ ಮತ್ತು ಮೆರವಣಿಗೆಯನ್ನು ನಡೆಸಲಿದೆ. ಇಂದಿನ 40% ಬಿಜೆಪಿ ಸರ್ಕಾರದ ದುರಾಡಳಿತಕ್ಕೆ ಜನರು ಬೇಸತ್ತು ಬದಲಾವಣೆ ಬಯಸಿ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮತ್ತು ಜನ ಸಮುದಾಯದ ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಆಗ್ರಹಿಸಿ ಅಕ್ಟೋಬರ್ 7 ರಾಜ್ಯಾದ್ಯಂತ ಜನಾಗ್ರಹ ಚಳುವಳಿ ಕಾರ್ಯಕ್ರಮವನ್ನು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಹಮ್ಮಿಕೊಂಡಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅದ್ರ ಬಗ್ಗೆ ಈಗ ಅವ್ರು ಚಕಾರ ಇರ್ತಾ ಇಲ್ಲ. ಈ 2,000 ರೂಪಾಯಿನ ಅಂಗನವಾಡಿಯವರಿಗೆ ನಾವು ಕೊಡ್ತಾ ಇದ್ದೀವಿ, ಅದನ್ನೇ ಅವರು ಬಿಸಿ ಊಟದಾರಿಗೆ ಕೊಡ್ತಾ ಇದ್ದೀವಿ, ಆಶಾ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದೀವಿ, ಅದನ್ನೇ ಇದನ್ನ ಗ್ಯಾರಂಟಿ ಎತ್ಕೋಬೇಕು ಅನ್ನೋ ಒಂದು ವರ್ಷದಲ್ಲಿ ಇವತ್ತು ಸರ್ಕಾರ ಮಾತಾಡ್ತಿದೆ. ಅದನ್ನು ನಾವು ಒಪ್ಪೋದಿಲ್ಲ. ಯಾಕೆಂತಂದರೆ ಈ ಕೊಟ್ಟ ಭರವಸೆ ಆದರೆ ಗ್ಯಾರಂಟಿಯನ್ನು ಈಡೇರಿಸಬೇಕು. ಜೊತೆಗೆ ಈಗ ಆಲ್ರೆಡಿ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರ ಲಾಸ್ಟ್ ಬಜೆಟಲ್ಲಿ ಕಾರ್ಖಾನೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ 8 ಗಂಟೆ ಇದ್ದಂಥ ದುಡಿಮೆಯನ್ನು 12 ಗಂಟೆಗೆ ಹೆಚ್ಚಳ ಮಾಡಿದ್ದು ಅನ್ನೋ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ನಾವು ಅಧಿಕಾರಕ್ಕೆ ಬಂದರೆ ಈ ಫ್ಯಾಕ್ಟ್ರಿ ಕಾಯ್ದೆಯನ್ನು ನಾವು ಅದನ್ನು ವಾಪಸ್ ಪಡಿತೀವಿ ಅಂತಕ್ಕಂಥದ್ದನ್ನು ಅದನ್ನು ಕೂಡಲೇ ವಾಪಸ್ ಪಡಿಬೇಕು. ಇದೊಂದು ಈಗಾಗಲೇ ಸರ್ಕಾರ ತಂದಿರ್ತಕ್ಕಂಥ ಕೃಷಿ ಕಾಯ್ದೆ APMC ಕಾಯ್ದೆ ರದ್ದುಗೊಳಿಸಬೇಕು. ಮತ್ತು ಈಗ ಆಲ್ರೆಡಿ ರೈತರ ಮೇಲೆ ಸ್ವಯಂ ಪ್ರೇರಿತವಾಗಿ ಏನು ದಾಖಲೆಗಳು ಮೊಕದ್ದೊಮ್ಮೆ ಆಗಿದ್ವು ರೈತ ಹೋರಾಟ ರೈತ ಪರವಾಗಿ ಅವನ್ನ ವಾಪಸ್ ಪಡಿಬೇಕು ಅಂತಕ್ಕಂಥ ಹಲವಾರು ಡಿಮ್ಯಾಂಡ್ಗಳ ಜೊತೆಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೇತಗನಹಳ್ಳಿ ಗ್ರಾಮದಲ್ಲಿ ರೈತನೊಬ್ಬ ತನ್ನ ಜಮೀನಿನಲ್ಲಿ ಉಳುಮೆ ಮಾಡುವಾಗ ಟ್ರ್ಯಾಕ್ಟರ್ ಅನ್ನು ಮತ್ತು ರೈತನನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರೈತ ನಾಗರಾಜ್ಗೆ ಸರ್ಕಾರದಿಂದ 4 ಎಕರೆ ಭೂಮಿ ಮಂಜೂರು ಮಾಡಲಾಗಿದ್ದು ಈ ಬಗ್ಗೆ ರೈತನ ಬಳಿ ದಾಖಲೆಗಳು ಇವೆ. ಆದರೆ ಇತ್ತೀಚೆಗೆ ಕೋಲಾರ ಅರಣ್ಯ ಇಲಾಖೆ ಅಧಿಕಾರಿಗಳು 4 ಎಕರೆ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದೆಂದು ವಶಪಡಿಸಿಕೊಂಡಿದ್ದಾರೆ. ಇದು ನಮ್ಮ ಜಮೀನು ಎಂದು ರೈತ ನಾಗರಾಜ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವನಹಳ್ಳಿ ವಿಜಯಪುರ ರಸ್ತೆ ಡಾಂಬರೀಕರಣಕ್ಕೆ ಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ KH ಮುನಿಯಪ್ಪ ಅವರು ಚಾಲನೆ ನೀಡಿದ್ದಾರೆ. ದೇವನಹಳ್ಳಿ ಪಟ್ಟಣದ ವಿಜಯಪುರ ಕ್ರಾಸ್ ಬಳಿ ರಸ್ತೆ ಡಾಂಬರೀಕರಣ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ KH ಮುನಿಯಪ್ಪನವರು, ಕಳೆದ ಸರ್ಕಾರದಲ್ಲಿ ಬಿಡುಗಡೆಯಾಗಿದ್ದ SSDP ವಿಶೇಷ ಅನುದಾನದಲ್ಲಿ 6 ಕೋಟಿ ವೆಚ್ಚದಲ್ಲಿ ದೇವನಹಳ್ಳಿ ವಿಜಯಪುರ ರಸ್ತೆ ಕಾಮಗಾರಿ ಚಾಲನೆ ನೀಡಲಾಗಿದೆ. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ತಿಳಿಸಿದರು. ಎಷ್ಟು SSDP ಸೇವಿಂಗ್ಸ್
ಸೇವಿಂಗ್ಸ್ಗೆ ಅಂತೇಳಿ 6 ಕೋಟಿ ರೂಪಾಯಿ ಮುಂಬರಿ ಆಗಿದೆ. ಅದನ್ನು ಇವತ್ತು ಈ ರಸ್ತೆಯನ್ನು ಪ್ರಾರಂಭ ಮಾಡಿದ್ದಾರೆ. ಕಾಂಟ್ರಾಕ್ಟರ್ ಇದ್ದಾರೆ, ಅವ್ರ ಮೊದಲಿಂದ ಅವ್ರ ತಂದೆ ಕೃಷ್ಣಪ್ಪನವ್ರ ಕಾಲದಿಂದ ನನಗೆ ಗೊತ್ತು. ಒಳ್ಳೆ ಗುಣಮಟ್ಟದ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಇದರ ಜೊತೆಗೆ ಮುಂದೆ ಇದು 4 ಲೈನ್ಸ್ ರಸ್ತೆ ಆಗ್ತದೆ. ಆದರೂ ಕೂಡ ರೋಡು ಸ್ವಲ್ಪ ಶಿಥಿಲವಾಗಿರೋದ್ರಿಂದ ಇದನ್ನು ಈಗ ಮಾಡ್ತಾರೆ. ಇದಾದಮೇಲೆ ಮುಂದೆ ನಮ್ಮ ಸರ್ಕಾರ ಈಗ ಬಂದಿದೆ, ಮಾನ್ಯ ಮುಖ್ಯಮಂತ್ರಿಗಳು ಸಾವಿರದ 800 ಇದನ್ನು 1800 ಕೋಟಿ ರೂಪಾಯಿಗಳಲ್ಲಿ 6 ಲೈನ್ಸ್ ರೋಡನ್ನು ಹೆಚ್ ಕ್ರಾಸ್ ವಿಜಯಪುರ ಹೆಚ್ ಕ್ರಾಸು ವೇಮಗಲ್ಲು ನರಸಾಪುರ ಹೋಗಿ ಮಾಲೂರಿಗೆ ಈ ನ್ಯಾಷನಲ್ ಹೈವೇಗೆ ಕನೆಕ್ಷನ್ ಆಗ್ತದೆ ಇಂಡಸ್ಟ್ರಿಯಲ್ ಏರಿಯಾ. ಅದನ್ನು ನಾನು ಮತ್ತೆ ವೇಮಗಲ್ಲಿಂದ ಕೋಲಾರವರೆಗೂ ತೆಗೆದುಕೊಳ್ಳೋದಕ್ಕೆ ಮೊನ್ನೆ ಸತೀಶ್ ಅವರು PWD ಮಿನಿಸ್ಟರ್ ಬಂದಾಗ ಕೂಡ ಹೇಳಿದ್ದೀನಿ, ಅದು ಕೂಡ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ KPCC ಸದಸ್ಯರಾದ ದ್ಯಾವರಳ್ಳಿ ಶಾಂತಕುಮಾರ್, ದೇವನಹಳ್ಳಿ ತಾಲೂಕು ಕಾಂಗ್ರೆಸ್ ಮುಖಂಡರಾದ ಜಗನ್ನಾಥ್ ದೇವನಹಳ್ಳಿ, ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಬಿ ರಾಜಣ್ಣ, ಲೋಕೇಶ್, ಮಹಿಳಾ ಕಾಂಗ್ರೆಸ್ ಸದಸ್ಯರಾದ ರಾಧಾ ಹಾಗೂ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಗೌರಿಬಿದನೂರು ನಗರದಲ್ಲಿನ ಹಿಂದೂ ರುದ್ರಭೂಮಿಗಳಲ್ಲಿ ಮುಳ್ಳಿನ ಗಿಡಗಂಟೆಗಳು ಬೆಳೆದು ನಿಂತು ಸ್ಮಶಾನಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಪರದಾಡುವಂತಾಗಿದೆ. ತಾಲೂಕು ಆಡಳಿತ ಮತ್ತು ನಗರಸಭೆ ಜಂಟಿ ಕಾರ್ಯಾಚರಣೆ ನಡೆಸಿ ನಗರದಲ್ಲಿನ 3 ಸ್ಮಶಾನಗಳ ಸ್ವಚ್ಛತೆ ಮಾಡುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಖುದ್ದು ಸ್ಮಶಾನಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿ ನಿಬ್ಬೆರಗಾದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅವರು ನಗರಸಭೆ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಯೊಂದಿಗೆ ನಗರದ ಮಧುಗಿರಿ ರಸ್ತೆ ಹಿರೇಬಿದನೂರು ಗ್ರಾಮದಲ್ಲಿನ 2 ಸ್ಮಶಾನಗಳ ಸ್ವಚ್ಛತೆ ಖುದ್ದು ತಹಶೀಲ್ದಾರ್ ಕೈಯಲ್ಲಿ ಕುಡಿಗೋಲು ಹಿಡಿದು ಸ್ವಚ್ಛತೆಗೆ ಇಳಿದೇ ಬಿಟ್ಟರು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ, ಸ್ಮಶಾನಗಳಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಪ್ರತಿ 3 ತಿಂಗಳಿಗೊಮ್ಮೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಇದರ ಜೊತೆಗೆ ನಗರಸಭೆಯ ವತಿಯಿಂದ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ನಗರಸಭೆ ಸಿಬ್ಬಂದಿಗಳು, ಕಂದಾಯ ಇಲಾಖೆ ಸಿಬ್ಬಂದಿಗಳು, ಮುಖಂಡರಾದ ಜಿ ರಾಜಣ್ಣ, ನರಸಿಂಹಮೂರ್ತಿ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದಿಗೂ ನಿಮ್ಮೊಂದಿಗೆ.